ಯಜಮಾನ ಮಾಡುವಾಗ ದರ್ಶನ್ ಅವ್ರ ಬಗ್ಗೆ ಚೆನ್ನ ಏನು ತುಂಬಾ ತಿಳುವಳಿಕೆ ಇರಲಿಲ್ಲ, ದೂರದಿಂದ ನೋಡ್ತಿದ್ವಿ ಏನೋ ಎವರೆಸ್ಟ್ ಪರ್ವತ ಇದೆ, ಹತ್ರ ಹೋದ ಹಾಗೆ ಅದು ಇನ್ನೊಂದು ಮಗುವಿನ ಮನಸ್ಸಿನ ಅತ್ಯಂತ ಮನುಷ್ಯ ಮಾನವೀಯ ಹೃದಯದ ವ್ಯಕ್ತಿ ಅನ್ನೋದು ಗೊತ್ತಾಗ್ತಾ ಹೋಯ್ತು. ಸಿನಿಮಾ ಮಾಡ್ತಾ ಇದ್ದೀವಿ, ಇದು ಹೂವೆತ್ತಿದ ಅಷ್ಟು ಸಲೀಸಾಗಿ ಈ ಸಿನಿಮಾನ ನಮಗೆ ಮಾಡೋಕ್ ಸಾಧ್ಯ ಆಗಿರೋದೆ ದರ್ಶನ್ ತರಹದ ಒಬ್ಬ ನಾಯಕ ನಟ ನಮಗೆ ಸಿಕ್ಕಿರೋದೆ. ಸಾಮಾನ್ಯವಾಗಿ ಇಂತಹ ಕತೆಗಳನ್ನ ನಾಯಕ ನಟರಿಗೆ ಈ ಹಿಂದಿನ ನನ್ನ ಅನುಭವನೇ ಇದೆ, ನಾಳೆ ಏನಾಗ್ತದೆ ಅದು ನನಗೆ ಗೊತ್ತಿಲ್ಲ. ನಾನು ಇಂಡಸ್ಟ್ರಿಗೆ ಬಂದ ಹೊಸದರಲ್ಲಿ ದೊಡ್ಡ ನಾಯಕ ನಟರಿಗೆ ಈ ತರಹದ ಕತೆಗಳನ್ನ ಹೇಳಕ್ ಹೋದಾಗ ಅವ್ರು ಇದನ್ನೆಲ್ಲ ಯಾಕೆ ಕಷ್ಟಪಡ್ತೀರಿ ರಿಮೇಕ್ ಮಾಡಿ ಅಂತ ಹೇಳಿದವರಿಂದ, ಆದ್ರೆ ಅದಕ್ಕೆ ಬದಲಾಗಿ ಇದನ್ನ ಆರಿಸ್ಕೊಂಡು ಇದನ್ನ ಸಿನಿಮಾ ಮಾಡುವ ಜೊತೆಗೆ ನಿಂತು ಮಾಡುವ ಅನ್ನುವ ಒಬ್ಬ ನಾಯಕ ನಟ ನಮಗೆ ಸಿಕ್ಕಿದ್ದು ನಮಗೆ ಸಿಕ್ಕಿರುವ ದೊಡ್ಡ ಲಾಭ ಅಂತ ನಾನು ಭಾವಿಸ್ತೇನೆ, ದೊಡ್ಡ ಅದೃಷ್ಟ ಅಂತ ನಾನು ಭಾವಿಸ್ತೇನೆ. ಯಾಕೆ ಅಂತಂದ್ರೆ ಈ ತರಹದ ಒಂದು ಸಿನಿಮಾ ತಯಾರು ಮಾಡಿದ್ರೆ ನಾವು ಮಾಡುವ ಕಲಾತ್ಮಕ ಅಂತ ನೀವು ಹೆಸರಿಟ್ಟಿರುವ ಆ ತರಹದ ಸಿನಿಮಾ ಮಾಡೋಕ್ಕೆ ಒಂಚೂರು ದಕ್ಷಿಣೆ ಸಿಗ್ತದೆ. ಆ ದಕ್ಷಿಣೆ ಹೇಳಿದ್ರೆ ನಾವು ಕೂಡ ಏನೋ ಸಣ್ಣ ಪುಟ್ಟ ಪ್ರಯತ್ನ ಮಾಡಬೇಕು, ಓಡದೇ ಇರುವ ಸಿನಿಮಾಗಳನ್ನು ಮಾಡೋದಕ್ಕೆ ಈ ತರಹ ಓಡುವ ಕುದುರೆಗಳ ಹಿಂದೆ ನಿಲ್ಲೋದು ತುಂಬಾ ಅನುಕೂಲ ಮಾಡುತ್ತೆ. ನೆಕ್ಸ್ಟ್ ಸಿನಿಮಾ ಅಂತ ಅಲ್ಲ, ಮುಂಬರುವ ಕಾಲದಲ್ಲಿ ನದಿ ಹೇಗೆ ಹರ್ಕೊಂಡು ಹೋಗುತ್ತೆ ಅಂತ ಹೇಗೆ ಹೇಳೋದು ಅಲ್ವಾ, ಯಾವ ದಾರಿ ತಗೊಳುತ್ತೋ ಹಾಗೆ ಹೋಗ್ತಾ ಇರುತ್ತೆ. ಎಲ್ಲ ರೀತಿಯ ಫ್ಯಾನ್ಸ್ಗಳು ಎಲ್ಲರೂ ಅವ್ರೊಳಗಡೆ ಒಂದು ಪಲ್ಸ್ ಲೈಟ್ ಆಯ್ತು, ದರ್ಶನ್ ಅವರ ಆಕ್ಟಿಂಗ್ ಇರ್ಬೋದು, ಸ್ವದೇಶಿಗನ್ನ ಹೇಗೆ ನ್ಯಾಷನಲ್ ಲೆವೆಲ್ ನಾವು ಪ್ಲ್ಯಾನ್ ಮಾಡ್ಬೋದು ಅನ್ನೋದನ್ನ ಅವ್ರು ಟ್ರೈನ್ ಸೆಟ್ ಮಾಡಿರೋದು. ಇವತ್ತು ಸಾಕಷ್ಟು ಜನ ಮಕ್ಕಳುಗಳು ಲೈಫಲ್ಲಿ ಏನಾದರೂ ಒಂದು ಅಚೀವ್ ಮಾಡಬೇಕು ಅನ್ನೋದು ದರ್ಶನ್ ಸರ್ ರೋಲ್ ಮಾಡಿರ್ಬೋದು. ಸೊ ಕ್ರಾಂತಿ ಮೂವಿಯಿಂದ ಏನಾಗ್ತದೆ, ಜನವರಿ 26ನೇ ತಾರೀಕಿನ ನಂತರ ನೀವು ಈ ಸಿನಿಮಾ ನೋಡಿ ಬದಲಾಗಬಹುದು, ಹೊಸ ಆಲೋಚನೆ ಮಾಡಬಹುದು ಅನ್ನೋ ನಂಬಿಕೆ ನನಗಿದೆ. ಖಂಡಿತ ಒಳ್ಳೆಯ ಕತೆ ಮಾಡಿದ್ದೇವೆ, ಅಚ್ಚುಮೆಟ್ಟಿಂದ ಹೇಳಿದ್ದೀವಿ ಸರ್. ಈಗ ನೀವು ಯಜಮಾನ ನೋಡಿದ ತಕ್ಷಣ ಹೇಳೋದಲ್ಲ ಸರ್, ಪ್ರತಿಯೊಬ್ಬ 10 ರೂಪಾಯಿ ದುಡಿಯವನು ಕೂಡ ರೆಡಿಯ 1 ರೂಪಾಯಿ ಕೊಡಿಸಿ ಮಗುಗೆ ಒಂದು ಸಾಕ್ಸ್ ಕೊಡ್ಸೋಣ ಗೌರ್ಮೆಂಟ್ ಸ್ಕೂಲ್, ಒಂದು ಸಾಕ್ಸ್ ಇಡೀ ಸ್ಕೂಲ್ ಕೊಡಿಸ್ತೀನಿ ಅಂತಾರ, ಆತ ದುಡಿಯೋದು 10 ರೂಪಾಯಿ ಒಂದು ಸಾಕ್ಸ್ ಕೊಡಿಸ್ತೀನಿ ಸಾಕಲ್ಲ, ಒಬ್ಬನ ಒಬ್ಬ ಕೊಡಿಸಿದ್ರೆ ಸಾಕು, ಆ ಥರ ಅಂತೂ ಚೇಂಜ್ ಆಗುತ್ತೆ. ಇದೊಂದು ಪ್ರಾಮಿಸ್ ಸರ್. ಎಷ್ಟ್ ದಿನ ನಡೀತು, ತಿಂಗಳು ನಡೀತು, ದಿನಗಳು ನಡೀತು, ಗಂಟೆ ನಡೀತು, ಅದು ಪ್ರಯೋಜನ ಇಲ್ಲ ಸರ್, ಔಟ್ಪುಟ್ ಏನ್ ಬಂದೈತೆ ಅದನ್ನ ನೋಡಿ ಸರ್. ಎಫರ್ಟ್ ಬೇಡ ಸರ್, ಅದಕ್ಕೆ ನಮ್ಮ ಎಫರ್ಟ್ ಇನ್ನೊಬ್ರು ಗೊತ್ತಾಗತ್ತೆ ಬೇಡ, ಇದೊಂದು 20 ದಿನ ಮಾಡಿದೀವಿ ನಾವು ಸ್ವಲ್ಪ ಆ ಥರ ಎಲ್ಲ ನಾವು ಹೇಳಲ್ಲ ಸರ್, ಮಾಡಿದ್ದೀವಿ ಬಟ್ ಅಲ್ಲಿ ನೋಡಿದೀವಿ ಹೌದೆ ಅದು ಒಂದಿನ ಮಾಡ್ಬೋದು. ಅಂಡ್ ಎಷ್ಟೊಂದ್ ಕಡೆ ನಾವು ನೋಡ್ತಾ ಇದೀವಿ ಈಗ ಈ ಸಿನಿಮಾ ಸಬ್ಜೆಕ್ಟ್ ಕೂಡ ಕನ್ನಡ ಭಾಷೆ ಮತ್ತೆ ಕನ್ನಡ ಶಾಲೆಗಳ ಬಗ್ಗೆ ಇರುವಂತದ್ದು, ನಿಮ್ಮಲ್ಲಿ ಮಕ್ಕಳ ಫ್ಯಾನ್ ಫಾಲೋಯಿಂಗ್ ಎಷ್ಟೊಂದು ಇದೆ, ಅದಕ್ಕೋಸ್ಕರ ಪ್ರಶ್ನೆ ಕೇಳ್ತಾ ಇದ್ರೆ ನೀವು ಕೂಡ ಬರ್ತಂದೆ ಮಕ್ಕಳಲ್ಲಿ ಈ ಭಾಷಾಭಿಮಾನ ಅನ್ನೋದು ಮನೆಯಿಂದ ಬರುತ್ತಾ ಅಥವಾ ಅಂದ್ರೆ ಪೇರೆಂಟ್ಸ್ ಯಾವ ರೀತಿ ಅವರ ಮಕ್ಕಳನ್ನ ಮಾತೃಭಾಷೆಯಲ್ಲಿ ಮಾತಾಡ್ತಾರೆ ಅದರಿಂದ ಬರುತ್ತಾ, ಇಲ್ಲ ಯಾವ ಶಾಲೆಗೆ ಸೇರಿಸ್ತಾರೆ ಅದರಿಂದ ಬರುತ್ತೆ, ಯಾವ ಶಾಲೆಗೆ ಸೇರಿಸ್ತಾರೆ? ಕೆಲವು ಶಾಲೆಯಲ್ಲಿ ಆಕ್ಚುಲಿ ಕನ್ನಡನೇ ಮಾತಾಡ್ಕೊಳ್ಳೋದು ಕೀಳು ಬೀಳು ಅಂತ ಹೇಳ್ತಾರೆ, ಭಾಷೆ ಬೇಕು ಸರ್, ಬದುಕಲು ಭಾಷೆ ಬೇಕು, ಹಂಗಂತ ಹೇಳಿ ನಮ್ತನ ಬಿಟ್ಟು ಮಗನ ಜೊತೆಗೆ ಸರಿ ಸರ್ ಸರ್
ಎರಡು ವರ್ಷ ಕೊರೋನಾ ಆಲ್ಮೋಸ್ಟ್ ನಿಮ್ಗೆ ಇರಲಿಲ್ಲ ಅಂತ ನಿಮ್ಗಿರ್ಲಿಲ್ಲ ಸರ್. ಒಂದೇನಂದ್ರೆ ಸರ್, ಇವತ್ತು ಸೆಟ್ಗಳ ಸಿನಿಮಾ ಮಾಡ್ತಾ ಇದ್ದೀವಿ ಸರ್, ಮೊದಲಾದ್ರೆ ಬಿದಿನ್ ಮಾಡ್ತಾ ಇದೀವಿ ಸರ್ ನಾವು, ಇವಾಗ ಸೆಟ್ಗಳಲ್ಲಿ ಮಾಡ್ತಾ ಇದ್ದೀವಿ, ಸೆಟ್ ಹಾಕೋದಕ್ಕೆ ತುಂಬಾ ಟೈಮ್ ಬೇಕು. ನಾನು ದರ್ಶನ್ ಬಗ್ಗೆ ಅಷ್ಟೇ ಕೇಳಿ ಸರ್, ದರ್ಶನ್ ಬಗ್ಗೆ ಅಷ್ಟೇ ಸರ್. ಓ ಟಿ ಟಿ ಅಂದ್ರೆ ಅಯ್ಯೋ ಸರ್, ಬೆಟ್ಟೆ ಕೇಳಕ್ಕೆ ಬರೋಲ್ಲ ಸರ್. ಓ ಟಿ ಟಿಲಿ ಸಿನಿಮಾ ಕೊಡ್ತೀವಿ ಸರ್, ಇದು ಅದೊಂದು ಸಪ್ರೇಟ್ ಒಂದು ವೇ ಸರ್. ಅಷ್ಟೇ ಈಗ ಹೆಂಗೆ ನಿಮಗೆ ಉದಯ ಟಿ ವಿಲಿ ಸಿ ಟಿ ವಿಲಿ ಸಿನಿಮಾಗಳು ಬರುತ್ತೆ, ಹಾಗೆ ಓ ಟಿ ಟಿಲು ಬರುತ್ತೆ ಸರ್. 45 ದಿನ ಆದ್ಮೇಲೆ ಸರ್ ಸರ್ ಹೇಳಿ.